ಬಾಲ್ಕಿ ಎಸ್ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಈಶ್ವರ್ ಖಂಡ್ರೆ ಶಾಸಕರಾಗಿದ್ದಾರೆ ಇಲ್ಲಿಂದ ಗೆದ್ದು ಸಚಿವರಾಗಿದ್ದಾರೆ ಕೆಪಿಸಿಸಿ ಕಾರ್ಯರು ಬಿಜೆಪಿಯಿಂದ ಪ್ರಕಾಶ್ ಖಂಡ್ರೆ ಡಿ ಕೆ ಸಿದ್ದರಾಮ ಇಲ್ಲಿ ಬಾಲ್ಕಿಯಲ್ಲಿ ನಾವು ಮಾರ್ಚ್ ಸರ್ವೆ ಏಪ್ರಿಲ್ ಸರ್ವೆ ಮೇ ವೋಟಿಂಗ್ ಎಕ್ಸಿಟ್ ಪೋಲು ಮೇ ರಿಸಲ್ಟ್ ಎಲ್ಲವೂ ಸಹ ಈಶ್ವರ್ ಖಂಡ್ರೆ ಗೆಲ್ತಾರೆ ಅಂತಾನೆ ಇರುತ್ತೆ ಇಂಡಿಯಾ ಅವಶ್ಯಕತೆ ಯಾಕೆ ಅಂದ್ರೆ ಈಶ್ವರ್ ಕಂಡ್ರೆ ಗೆಲ್ಲೋ ಕೆಪಾಸಿಟಿ ಇದೆ ಕ್ಷೇತ್ರ ಇಲ್ಲಿ ಈ ಬಿಜೆಪಿ ಲೀಡರ್ ಯಾರು ಬೀದರ್ಗೆ ಯಾರವ್ರೆ ಯಾರಿದ್ದಾರೆ ಅಲ್ಲ ಸೆಂಟ್ರಲ್ ಮಿನಿಸ್ಟರ್ ಅವರೇ ಭಗವಂತ ಕುಬಾರ್ ಆ ಇರೋ ಮಿನಿಸ್ಟರ್ ಅಲ್ಲ ಭಗವಂತ ಕುಬಾರ್ ಸೆಂಟ್ರಲ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಗೆದ್ದಿರಾ ಬಿಜೆಪಿನೇ ಸೋಲ್ಸಿದಾರೆ ಸಂಸದರಿಗೆ ಅಷ್ಟೊಂದ್ ಶಕ್ತಿ ಇದ್ದರೆ ಕೇಂದ್ರ ಸಚಿವರಿಗೆ ಅಷ್ಟೊಂದ್ ಬೊಮ್ಮಾಯಿ ಕೇಳುವಂತೆ ನಮ್ಮ ತಾಕತ್ತ ಅವೆಲ್ಲವೂ ಇದ್ದರೆ ಬಾಲ್ಕಿನಲ್ಲಿ ಗೆಲ್ಲ ಕಷ್ಟ ಅಲ್ಲ ಅಲ್ಲಿ ಪಾರ್ಟಿ ಕಟ್ಲಿ ಬೀದರ್ ಸೆಟ್ಟಿನಲ್ಲಿ ಗೆಲ್ಲಕ್ ಕಷ್ಟ ಅಲ್ಲ ಅಲ್ಲಿ ಪಾರ್ಟಿ ಕಟ್ಲಿ ಉಮನಾಬಾದ್ ಅಲ್ಲಿ ರಾಜಶೇಖರ್ ಪಾಟೀಲ್ ವಿರುದ್ಧ ಗೆಲ್ಸ್ಕೊಳ್ಳಿ ಅದಪ್ಪ ಅದ್ಬಿಟ್ಟು ಅಲ್ಲಿ ಗೆದ್ದಿರಪ್ಪ ಸಣ್ಣ ಸಲ್ಗಾರ್ ಒಬ್ರು ತೊಂದರೆ ಕೊಡ್ತಾರಲ್ಲ ಯಾವ ಸೀಮೆ ಸಂಸದ ಯಾವ ಸೀಮೆ ಕೇಂದ್ರ ಸಚಿವ ಅಂತ ಜನ ಕೇಳ್ತಾರೆ ಮೂರನೇದು ಇನ್ನೊಂದ್ ಐತೆ ಜಗದೀಶ್ ಕುಬಾ ಅಂತ ಹೆಸರು ಬರ್ತೈತೆ ಬೀದರ್ ನಗರಕ್ಕೆ ನನ್ಗೆ ಅನ್ಸುತ್ತಪ್ಪ ಸೂರ್ಯಕಾಂತ ನಾಗ ಬರ್ಪ ಇಂಡಿಪೆಂಡೆಂಟ್ ಬೇರೆ ಕಡೆ ಹೋಗಬೇಕು ಜಗದೀಶ್ ಕುಬನ್ ಕೊಟ್ಟು ಗೆಲ್ಸ್ಕೋಬೇಕು ಅದಪ್ಪ ಭಗವಂತ ಕುಬಾ ಪವರ್ ಇನ್ನೊಂದ್ಸಲ ಬೇಕಾದ್ರೆ ಸೆಂಟ್ರಲ್ ಮಿನಿಸ್ಟರ್ ಮಾಡ್ಲಿ ಹಾಗೆ ಮೆಚ್ಚಬಹುದು ಹ್ಮ್ ಗೆದ್ದಿರ ತೊಂದರೆ ಕೊಡೋದಲ್ಲ ಶೂರತ್ವ ಲೀಡರ್ ಕಡೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗೆಲ್ಲ ಹಾದಿರಪ್ಪ ಬೀದಿರಪ್ಪ ಮಾಡ್ಕೊಂಡ್ ಸಾಯ್ತಾರ ಬಿಜೆಪಿ ಅವರು ಅವ್ರ ನೋಡಿ ಯಾವಾಗ ಅಧಿಕಾರದಲ್ಲಿ ಇರ್ತಾರಲ್ಲ ಅಧಿಕಾರದಲ್ಲಿದ್ದಾಗ ಅವರವರು ಬಿಜೆಪಿಲಿ ಅತಿ ಹೆಚ್ಚು ಅವರವರ ಪಾರ್ಟಿಯನ್ನು ಮುಗಿಸುವ ಸ್ಕೀಮ್ ನಡೆಯದೆ ಈಶ್ವರ್ ಕಂಡ್ರೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ